ಮೂಡುಬಿದ್ರೆಯ ಪ್ರೊಫೆಸರ್ ಅಜಿತ್ ಪ್ರಸಾದ್ ರವರು ನಮ್ಮೊಂದಿಗಿದ್ದಾರೆ. ಇವರು ದೇಶ ವಿದೇಶದಲ್ಲಿ ಜೈನ ಧರ್ಮದ ಸಾರಸ್ವತದ ದಿಂಡಿಮ ಬಾರಿಸಿದ ಮಹಾನ್ ಸಾಧಕ. ಅಷ್ಟೇ ಅಲ್ಲದೆ ಹಲವಾರು ಪುಸ್ತಕಗಳನ್ನು ರಚಿಸಿರುವ ಸಾಹಿತಿ ಕೂಡ. ಹಾಗೆಯೇ ಸ್ವತಃ ನಮ್ಮ ಜಿನಗಾನ ಸುಧಾ ಬಳಗದ ಗೌರವಾನ್ವಿತ ಸದಸ್ಯರಾಗಿರುವ ಶ್ರೀಯುತ ಪ್ರೊಫೆಸರ್ ಅಜಿತ್ ಪ್ರಸಾದ್ ಮೂಡುಬಿದ್ರೆ ಅವರಿಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಪ್ರೀತಿಯ ಮಾತುಗಳನ್ನಾಡಬೇಕೆಂದು ವಿನಂತಿಸುತ್ತೇನೆ. ನಮೋ ಸಿದ್ಧಾರ್ಣ. ಈಗ ನನಗೆ ದೊಡ್ಡ ಸಮಸ್ಯೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಬಹಳಷ್ಟು ಹಿರಿಯರಾಗಿರುವಂತಹ ಅಕ್ಕ ತಾಯಿ ಪಾಟೀಲ್ರವರು, ಭಾನುಮತಿಯ ಅಮ್ಮ ಅವರು ಬಹಳ ಸುಂದರವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ವೀಣಕ್ಕನ ಮಾತು ಯಾಕೋ ನನಗೆ ಕೇಳುತ್ತಿಲ್ಲ, ಅದು ಬಹುಶಃ ಏನು ಸಮಸ್ಯೆ ಆಯಿತು ನನಗೆ ಗೊತ್ತಾಗಲಿಲ್ಲ. ನಾಗಶ್ರೀ ಅಕ್ಕನೂ ತುಂಬ ಚೆನ್ನಾಗಿ ಮಾತಾಡಿದ್ರು, ಜಯಶ್ರೀ ಅಕ್ಕ ಮಾತಾಡಿದ್ರು. ಇಲ್ಲೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅನಿತಾ ಸುರೇಂದ್ರ ಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ಒಂದು ಪರಿಕಲ್ಪನೆಯನ್ನ ಬದಲಾಗುತ್ತಿರುವಂತಹ ಪರಿಸರಕ್ಕೆ ಹೇಗೆ ತರಬೇಕು ಅಂತ ಹೊರಟಾಗ ಎದುರಾಗುವಂತಹ ಸವಾಲುಗಳು ಏನು ಅಂತ. ನಾನು ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸಾಹಿತ್ಯಿಕವಾದಂತಹ ಹಿನ್ನೆಲೆಯೊಂದಿಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೂಲತಃ ಹಾಡು ಅನ್ನುವಂಥದ್ದು ಬರೆದಾಗ ಅದು ಬರೀ ಹಾಡಾಗಿ ಉಳ್ಕೊಂಡಿರ್ತದೆ, ಅದು ಹಾಡಿದಾಗ ಮಾತ್ರ ಅದು ಹೆಚ್ಚು ಜನಗಳನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಅನಕ್ಷರಸ್ಥರೇ ತುಂಬಿರುವಂತಹ ಒಂದು ವಾತಾವರಣದಲ್ಲಿ ಅಕ್ಷರಗಳ ಮೂಲಕ ಜನಗಳನ್ನು ತಲುಪೋ ಸ್ವಲ್ಪ ಕಷ್ಟ. ಆ ಕಾರಣದಿಂದಾಗಲೇ ನಮ್ಮ ಹಿರಿಯರು ಬಹಳ ಅದ್ಭುತವಾದಂತಹ ಜಾನಪದೀಯವಾದಂತಹ ಕಲಾ ಪ್ರಕಾರಗಳನ್ನ ಕಲ್ಪನೆ ಮಾಡಿಕೊಳ್ತಾ ಬಂದರು. ನಾವು ಒಂದು ಮಾತು ನೆನಪಿಟ್ಕೊಳ್ಬೇಕು, ಕುರಿತೋದಯ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎನ್ನುವಂತಹ ಮಾತನ್ನ ಕನ್ನಡಿಗರಿಗೆ ಅನ್ವಯಿಸಿ ಒಬ್ಬ ಕವಿ ಹೇಳ್ತಾನೆ. ಕವಿರಾಜ ಮಾರ್ಗದಲ್ಲಿ ಆ ಮಾತು ಬರುತ್ತೆ, ಶ್ರೀ ವಿಜಯ ಅನ್ನೋನು ಬರೆದಿರುವಂತದ್ದು. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂದ್ರೆ ಅರ್ಥ ಏನು? ಒಂದು ಕಡೆ ಕುಳಿತುಕೊಂಡು ಅಕ್ಷರಾಭ್ಯಾಸವನ್ನು ಮಾಡಿ ಸ್ವತಃ ಓದಿ ತಿಳಿದುಕೊಳ್ಳುವಂಥದ್ದು. ಅವರು ಕುರಿತು ಓದುವಂಥವರು, ಇವರಿಗೆ ಇರುವುದು ಪುಸ್ತಕದ ಜ್ಞಾನ ಮಾತ್ರ. ಬುಕ್ಕಿಸ್ಟ್ ನಾಲೆಡ್ಜ್ ಅಂತೀವಲ್ಲ, ಇಷ್ಟು ಮಾತ್ರ ನಮಗಿರ್ತದೆ. ಆದರೆ ನಿಜವಾದಂತಹ ನಾಲೆಡ್ಜ್ ಬರೋದು ಯಾವಾಗ ಅಂದರೆ, ಹೊಲ ಗದ್ದೆಗಳ ಮಣ್ಣಿನ ಗಮಲಿನಲ್ಲಿ, ಬೆಟ್ಟ ಗುಡ್ಡಗಳ ಪ್ರಾಕೃತಿಕವಾದಂತಹ ನಿವಾಸಗಳಲ್ಲಿ, ಬೀಸುವ ಗಾಳಿಯಲ್ಲಿ, ಹರಿಯುವ ನೀರಿನಲ್ಲಿ, ನಮ್ಮ ಸುತ್ತಮುತ್ತಲ ಬದುಕಿನಲ್ಲಿ ಏನೇನು ನಮ್ಮ ವೈಪರೀತ್ಯಗಳು ಕಂಡು ಬರುತ್ತೋ ಅಲ್ಲಿ ನಿಜವಾದಂತಹ ಒಂದು ಬದುಕಿನ ಅನುಭವ ಅನ್ನುವಂಥದ್ದು ಇರ್ತದೆ. ಒಬ್ಬ ಕವಿ ಮೂಲತಃ ಅವನಿಗೇನು ದೊಡ್ಡ ಎರಡು ಕೋಡುಗಳು ಅಂತ ಏನು ಇರೋದಿಲ್ಲ. ನಮ್ಮ ನಿಮ್ಮ ಹಾಗೆ ಅವನು ಒಬ್ಬ ಸಾಮಾನ್ಯ ಮನುಷ್ಯನೇ, ನಮ್ಮ ನಿಮ್ಮ ಹಾಗೆ ಅವನು ಕೂಡ ಉಣ್ತಾನೆ, ತಿಂತಾನೆ, ಮಲಗ್ತಾನೆ, ಎಲ್ಲ ನಮ್ಮ ನಾವೆಲ್ಲ ಮಾಡುವ ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ. ಆದ್ರೆ ಅವನು ನಮಗಿಂತ ಭಿನ್ನ ಆಗೋದು ಹೇಗೆ? ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಮತ್ತು ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ಸಂಗತಿ. ಒಬ್ಬ ಮನುಷ್ಯ ಎಲ್ಲ ಮನುಷ್ಯರಿಗಿಂತ ಸ್ವಲ್ಪ ಭಿನ್ನ ಅಂತ ಅನಿಸ್ಕೊಳ್ಳೋದು ಹೇಗೆ? ನಾವು ಎಲ್ಲರನ್ನು ಕವಿ ಅಂತ ಕರೆಯೋದಿಲ್ಲ, ಯಾರನ್ನ ನಾವು ಕವಿ ಅಂತ ಕರೀತೇವೆ? ಇಂತಹ ಒಂದು ಪ್ರಶ್ನೆ ನಾವು ಮನಸ್ಸಿಗೆ ಹಾಕೊಂಡಾಗ ನೋಡಿ, ಎಲ್ಲರಿಗೂ ಅನುಭವ ಬರುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇರ್ತೇವೆ, ಎಲ್ಲೋ ಕಾಲ್ತಾ ಇರ್ತೇವೆ, ಎಡುತ್ತೇವೆ, ಕಾಲಿನ ಉಗುರು ಕಿತ್ತು ಹೋಗ್ತದೆ, ರಕ್ತ ಬರುತ್ತೆ, ನಮಗೆಲ್ಲ ನೋವಾಗುತ್ತೆ. ನೋವು ಅನ್ನುವಂಥದ್ದು ಎಲ್ಲ ಜೀವಗಳಿಗೂ ಆಗತ್ತೆ. ಆದರೆ ತನ್ನ ಖಾಸಗಿಯಾದಂತಹ ನೋವೇ ಆಗಲಿ, ತನ್ನ ಖಾಸಗಿಯಾದ ನಲಿವೆ ಆಗಲಿ, ತನ್ನ ಬದುಕಿನ ಅನುಭವಗಳನ್ನೇ ಆಗಲಿ, ಅದನ್ನ ಯಾವಾಗ ಒಬ್ಬ ವ್ಯಕ್ತಿಗೆ ಸಾರ್ವತ್ರಿಕವಾದಂತಹ ಒಂದು ಅನುಭವವಾಗಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂಥವನನ್ನ ನಾವು ಕವಿ ಅಂತ ಹೇಳ್ತೇವೆ. ಅಂದ್ರೆ ಅನುಭವವನ್ನ ಕಟ್ಟಿಕೊಡುವ ಸಾಮರ್ಥ್ಯ ಯಾರಿಗೆ ಇದೆಯೋ ಅವನು ಕವಿಯಾಗ್ತಾನೆ. ಅನುಭವಿಸಿ ಬರತದ್ದು ಇದೆಯಲ್ಲ, ಅದು ಬರದ ತಕ್ಷಣ ಅದು ಕಾವ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಅನುಭವಿಸಿ ಬರದದ್ದು ಕವಿತೆ ಆಗಬೇಕಾದ್ರೆ, ಕವಿತೆ ಅನ್ನುವಂಥದ್ದು ಜನಸಾಮಾನ್ಯವಾದ ಭಾಷೆಗಿಂತ ಒಂದು ಭಿನ್ನವಾದಂತ ಒಂದು ಶಕ್ತಿಯನ್ನ, ಒಂದು ಸಾಮರ್ಥ್ಯವನ್ನ ಅದು ಪಡೆದುಕೊಳ್ಬೇಕಾಗ್ತದೆ. ಹಾಗೆ ಯಾವಾಗ ಅದೊಂದು ಭಿನ್ನವಾದ ಸಾಮರ್ಥ್ಯವನ್ನ ಪಡೆದುಕೊಳ್ಳಕ್ಕೆ ಸಾಧ್ಯ ಇರ್ತದೆಯೋ ಆಗ ಅದು ಕವಿತೆ ಅಂತ ಅನ್ನಿಸ್ಕೊಳ್ತದೆ. ಬಿ ಎಂ ಶ್ರೀಕಂಠಯ್ಯನವರು ಒಂದು ಮಾತನ್ನ ಹೇಳ್ತಾರೆ,
ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅಂತ. ಬದುಕಿನಲ್ಲಿ ಸವಾಲುಗಳು ಅಸಂಖ್ಯಾತವಾದದ್ದು. ಪ್ರತಿ ಕ್ಷಣದಲ್ಲಿಯೂ ನಾವು ಸವಾಲುಗಳನ್ನು ಎದುರಿಸ್ತಲೇ ಇರ್ತೇವೆ. ಇರುಳು ಕತ್ತಲೆ ಕವಿತು, ನಮ್ಮ ಬದುಕಿನಲ್ಲಿ ಏನೇನೆಲ್ಲ ಸಮಸ್ಯೆಗಳು ಬರ್ತಾ ಇರ್ತದೆ, ಏನೇನೆಲ್ಲ ಅಡ್ಡಿ ಆತಂಕಗಳು ಉಂಟಾಗ್ತಾ ಇರ್ತದೆ, ಏನೆಲ್ಲ ಎಡರು ತೊಡರುಗಳು ಬರ್ತಾ ಇರ್ತದೆ. ಒಂದು ಅಂಶ ನೆನಪಿಟ್ಕೊಂಡಿರಿ, ದುಃಖ ಅನ್ನುವಂಥದ್ದು ಬೀದಿ ಬದಿಯಲ್ಲಿ ರಸ್ತೆ ಬದಿಯಲ್ಲಿ ಮಲಗಿಕೊಂಡು ನಿದ್ರಿಸುವಂತ ಒಬ್ಬ ಭಿಕ್ಷುಕನಿಗೂ ಬರ್ತದೆ, ರಾಜ ಮಹಾರಾಜಾದಿಗಳಿಗೂ ಬರ್ತದೆ, ತೀರ್ಥಂಕರರು ಸಮಸ್ಯೆಗಳನ್ನು ಎದುರಿಸಿದವರೇ ಆಗಿರ್ತಾರೆ. ಜೀವನದಲ್ಲಿ ಕಷ್ಟ ಅನ್ನೋದು ಎಲ್ರಿಗೂ ಇರುವಂಥದ್ದೇ. ನನಗೆ ಏನೂ ಕಷ್ಟವೇ ಇಲ್ಲ ಅನ್ನುವಂಥವರು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಅಷ್ಟೇ. ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಬಂದೇ ಬರ್ತದೆ. ಆ ಸಮಸ್ಯೆಗಳಿಂದ ನಾವು ಯಾವಾಗ ಒಡೆದು ಹೋಗದೆ ವಿಚಲಿತರಾಗದೆ ನಮ್ಮ ಪಾಡಿಗೆ ನಾವು ಅದನ್ನ ಒಂದು ಗಟ್ಟಿಯಾದ ಅನುಭವಕ್ಕೆ ರೂಪುಗೊಳ್ತಾ ಹೋಗ್ತೇವೆ, ಯಾವಾಗ ನಾವು ಅನುಭವಗಳ ಮೂಲಕವಾಗಿ ನಾವು ಮತ್ತಷ್ಟು ಹದಗೊಳ್ತಾ ಹೋಗ್ತೇವೆ, ನಮ್ಮ ಮನಸ್ಸನ್ನ ದೃಢಪಡಿಸಿಕೊಳ್ತಾ ಹೋಗ್ತೇವೆ, ಆಗ ಆ ಅನುಭವಕ್ಕೆ ಒಂದು ಪಾಕ ಬರ್ತದೆ. ಹಾಗಾಗಿಯೇ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದು, ಎನ್ನ ಪಾಡು ಎನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹನಿಸು ನನಗೆ ಅಂತ. ಅಂದ್ರೆ ನಾವು ಯಾವಾಗ ಒಂದು ಮಾತನ್ನ ನಾವು ಆಡುವ ಮಾತು ಹೇಗಿರ್ಬೇಕು ಅಂದ್ರೆ ಹಸಿ ಗೋಡೆ ಮೇಲೆ ಹರಳು ಒಗೆದಾಗೆ ಅಂತ ಬೇಂದ್ರೆ ಅವರು ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಆಡುವ ಮಾತು ಯಾವಾಗ ಎದುರು ಕುಳಿತುಕೊಂಡು ಕೇಳುವ ವ್ಯಕ್ತಿಗಳ ಮನಸ್ಸನ್ನ ತಟ್ಟುತ್ತದೆಯೋ ಆಗ ಅದು ಕಾವ್ಯ ಅಂತಾನೆ ಅನಿಸ್ಕೊಳ್ತದೆ, ಅದು ಸಾಮಾನ್ಯವಾದ ಭಾಷೆ ಆಗುದಿಲ್ಲ. ಆ ಕಾವ್ಯ ಗದ್ಯದಲ್ಲಿದ್ದಾಗ ಗದ್ಯ ಆಗ್ತದೆ, ಗದ್ಯ ಕಾವ್ಯ ಆಗ್ತದೆ, ಪದ್ಯದಲ್ಲಿದ್ದಾಗ ಪದ್ಯ ಕಾವ್ಯ ಅಂತ ಅನಿಸ್ಕೊಳ್ತದೆ. ಆದ್ರೆ ಇಲ್ಲೆಲ್ಲ ಹಂತಗಳನ್ನ ನಾವು ನೆನಪಿಟ್ಕೊಳ್ಬೇಕಾದದ್ದು ಏನು ಅಂದ್ರೆ, ಕಾವ್ಯ ಅನ್ನುವಂಥದ್ದು ಅನುಭವದ ಮೂರ್ತ ಸ್ವರೂಪ, ಅನುಭವ ಅಮೂರ್ತವಾದದ್ದು, ಕಾವ್ಯ ಅದರ ಮೂರ್ತ ಸ್ವರೂಪ. ಯಾವಾಗ ನಾವು ಕಾವ್ಯವನ್ನ ಬರೀತೀವಿ ಅಂತ ಹೊರಡ್ತೇವಿಯೋ ಆಗ ನೆನಪಿಟ್ಕೊಳ್ಬೇಕಾದ ಏನು ಅಂತ ಹೇಳಿದ್ರೆ, ಎನ್ನ ಪಾಡು ಏನಾಗಿರಲಿ ಅಂತ. ಅದು ನನಗೆ ನನಗೇನು ಸಮಸ್ಯೆ ಅದು ನನಗಿರ್ಲಪ್ಪ, ಆದ್ರೆ ಆ ಸಮಸ್ಯೆಯ ಮೂಲಕವಾಗಿ ನಾನು ಏನು ಅನುಭವವನ್ನು ಕಟ್ಟಿಕೊಳ್ತೇನೆ, ನಾನು ಏನು ಅನುಭವವನ್ನು ಪಡೆದುಕೊಳ್ತೇನೆ, ಮತ್ತು ಆ ಅನುಭವ ಯಾವಾಗ ಸಾರ್ವತ್ರಿಕವಾದಂತಹ ಒಂದು ನೆಲೆಯನ್ನು ಪಡೆದುಕೊಳ್ತದೆ ಆಗ ಅದು ಕಾವ್ಯ ಅಂತ ಅನ್ನಿಸ್ಕೊಳ್ತದೆ. ಒಂದು ಕವಿತೆಯನ್ನು ನಾನು ಓದ್ತಾ ಇದ್ದಾಗ ಆ ಕವಿತೆ ಅದು ಕವಿಯ ಅನುಭವ ಮಾತ್ರವಾಗಿ, ಅದು ನನ್ನ ಅನುಭವದ ಭಾಗವಾಗಿ ಇಲ್ಲದೇ ಇದ್ರೆ ಆ ಕವಿತೆ ನನ್ನ ಮನಸ್ಸನ್ನು ಮುಟ್ಟೋದಿಲ್ಲ. ಒಂದು ಕವಿತೆ ನನಗೆ ಮೆಚ್ಚುಗೆ ಆಯ್ತು ಅಂದ್ರೆ ಆ ಮಾತಿನ ಅರ್ಥವೇ ಅಷ್ಟು, ಆ ಕವಿ ಬರೆದದ್ದು ಸಾರ್ವತ್ರಿಕವಾದ ಅನುಭವ ಅಂತ. ಅನುಭವ ಆಗುವುದು ಖಾಸಗಿ ಮಟ್ಟದಲ್ಲಿ, ಆದ್ರೆ ಕವಿ ಅದನ್ನ ಏನ್ ಮಾಡ್ತಾನೆ, ಸಾರ್ವತ್ರಿಕ ಮಟ್ಟದಲ್ಲಿ ಅದನ್ನ ಅಭಿವ್ಯಕ್ತಿಪಡಿಸ್ತಾ ಹೋಗ್ತಾನೆ ಅಂತ. ಹಾಗಾಗಿ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಾಗಿರುವಂತವರು ಅನ್ನಬೇಕಾದ್ರೆ ಕಾವ್ಯದ ಎರಡು ವಿಭಿನ್ನವಾದಂತಹ ಮಾಧ್ಯಮಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕುಳಿತು ಓದಿ ಬರೆಯುವ ಕಾವ್ಯ ಒಂದು, ಅದನ್ನು ಶಿಷ್ಟ ಕಾವ್ಯ ಅಂತ ಹೇಳ್ತೇವೆ. ಕುಳಿತು ಓದದೆಯೇ ಬರೆಯದೆಯೇ ತಮ್ಮ ಬದುಕಿನ ಅನುಭವಗಳ ಮೂಲಕವಾಗಿ ಏನೆಲ್ಲವನ್ನು ಕಟ್ಟಿಕೊಡ್ತಾರೋ ಅದನ್ನು ಜನಪದ ಸಾಹಿತ್ಯ ಅಂತ ಹೇಳ್ತೇವೆ. ನಿಜವಾದ ಅರ್ಥದಲ್ಲಿ ಜನಪದ ಸಾಹಿತ್ಯ ಅತ್ಯಂತ ರಸ್ಟಿಕ್ ಆದಂತಹ ಒಂದು ಲೈಫ್ ಅನ್ನ ಅದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಜಾನಪದ ಸಾಹಿತ್ಯವೇ ನಿಜವಾದ ಸಾಹಿತ್ಯ ಎನ್ನುವಂತಹ ಮಾತುಗಳನ್ನು ಕೂಡ ಪಾಶ್ಚಾತ್ಯ ವಿಮರ್ಶಕರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಹೀಗೆ ಒಬ್ಬ ಕವಿ ಒಂದು ಕವಿತೆಯನ್ನ ಬರೀತಾನೆ, ಬರೆದದ್ದು ಪುಸ್ತಕದಲ್ಲಿ ಇದೆ, ಆ ಬರೆದ ಕಾವ್ಯ ಅದು ಜನಗಳ ಮನಸ್ಸಿಗೆ ತಟ್ಟಬೇಕಾದ್ರೆ ಅದಕ್ಕೊಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಯಾವುದು? ಒಂದೋ ನೇರವಾಗಿ ಸ್ವತಃ ನಾನು ಕುಳಿತುಕೊಂಡು ಅದನ್ನು ಓದಬೇಕು, ಓದಿದ್ದು ನನ್ನ ಅನುಭವಕ್ಕೆ ದಕ್ಕಬೇಕು. ಎರಡನೆಯದ್ದು ಕೇಳಬೇಕು, ಕೇಳಬೇಕಾದ್ರೆ ಯಾರು ನನ್ನ ಮುಂದೆ ಅದನ್ನ ಹಾಡಬೇಕು. ನೋಡಿ, ನಮ್ಮಲ್ಲಿ ಜಾನಪದ ಗೀತೆಗಳು ಮಾತ್ರ ಬರಲಿಲ್ಲ, ಯಕ್ಷಗಾನಗಳು ಬಂತು, ತಾಳಮದ್ದಲೆ ಬಂತು. ಈ ಯಕ್ಷಗಾನಗಳು ತಾಳಮದ್ದಲೆಗಳನ್ನ ನೀವು ಗಮನಿಸಿಕೊಳ್ಳದ ಸ್ವರೂಪವನ್ನ ಗಮನಿಸಿ, ಅದು ಯಾರನ್ನ ರೀಚ್ ಆಗ್ತಾ ಇತ್ತು? ಓದು ಬರಹ ಬಾರದೇ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಯಕ್ಷಗಾನ ತನ್ನ ಕಡೆಗೆ ಸೂಜಿನ ಗಲ್ಲಿನ ಹಾಗೆ ಸೆಳೆಯಬಲ್ಲ, ಓದು ಬರಹ ಬಾರದೇ ಇದ್ದವನು ಕೂಡ ತಾಳಮದ್ದಲೆಯ ಸವಿಯನ್ನು ಸವಿಯಬಲ್ಲ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಳಗೆ ಒಂದು ಸಂಸ್ಕಾರ ಇದ್ದೇ ಇರ್ತದೆ, ಅದು ಸಾಹಿತ್ಯಿಕ ಸಂಸ್ಕಾರ. ಜಗತ್ತಿನಲ್ಲಿ ಎಂತಹ ವ್ಯಕ್ತಿಯೇ ಬೇಕಾದರೂ ಆಗ್ಲಿ, ಗಾನಕ್ಕೆ ಸೋಲದ ಮನಸ್ಸುಗಳು ಇರುವುದಿಲ್ಲ, ಹಾಡಿಗೆ ಮರೆಯದ ಮನಸ್ಸು ಇಲ್ಲ, ಸಾಹಿತ್ಯಕ್ಕೆ ಒಳಗಾಗದ ಮನಸ್ಸು ಇಲ್ಲ. ಸಾಮಾನ್ಯವಾಗಿ ನಾನು ನನ್ನ ಸ್ನೇಹಿತರಿಗೆ ಮಾತನ್ನ ಹೇಳ್ತಾ ಇದ್ದೆ,
ಒಬ್ಬ ಕಾಮರ್ಸ್ ಮೇಸ್ಟ್ರಿಗೋ ಒಬ್ಬ ಎಕನಾಮಿಕ್ಸ್ ಮೇಸ್ಟ್ರಿಗೋ ಅಥವಾ ಇನ್ಯಾರೋ ಒಬ್ಬ ಒಬ್ಬ ಹಿಸ್ಟ್ರಿ ಮೇಸ್ಟ್ರಿಗೋ ರಿಟೈರ್ಡ್ ಆದ ತನಕ ಮಾತ್ರ ಲೈಫ್ ಚಾರ್ಮ್ ಇರ್ತಾರೆ. ರಿಟೈರ್ಡ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಅವ್ರು ಕೇಳಿದ್ರೆ ಹೊಸದಾಗಿ ಅವರು ಅಭಿರುಚಿಗಳನ್ನ ಬೆಳೆಸ್ಕೊಳ್ಬೇಕಾಗ್ತದೆ. ಅದೇ ಒಬ್ಬ ಸಾಹಿತ್ಯದ ಮೇಸ್ಟ್ರಿಗೆ ಆ ಸಮಸ್ಯೆ ಬರೋದಿಲ್ಲ, ಯಾಕೆಂದ್ರೆ ರಿಟೈರ್ಡ್ ಆಗ್ಲಿ ವೃತ್ತಿಯಲ್ಲಿ ಇರ್ಲಿ ಸಾಹಿತ್ಯದ ಜಗತ್ತಿಗೆ ಒಮ್ಮೆ ಅವನು ಪ್ರವೇಶ ಮಾಡ್ದ ಅಂತಾದ್ರೆ ಹೊರಗಣ ಜಗತ್ತು ಅವನಿಂದ ಮರೆಯಾಗಿ ಹೋಗುತ್ತೆ. ಹಾಗಾದ್ರೆ ಸಾಹಿತ್ಯಕ್ಕೆ ಆ ಶಕ್ತಿ ಹೇಗೆ ಬಂತು? ಹೇಗೆ ಬಂತು ಅಂದ್ರೆ ರಾಮಾಯಣವನ್ನು ಅಥವಾ ಮಹಾಭಾರತವನ್ನು ಅಥವಾ ಪುರಾಣಗಳನ್ನು ಯಾವುದನ್ನಾರು ನೀವು ಓದ್ತಾ ಇದ್ದಾಗ ಕೇಳ್ತಾ ಇದ್ದಾಗ ಅಲ್ಲಿ ಬರುವಂತಹ ಪಾತ್ರಗಳಲ್ಲಿ ಒಳಗೆ ನಾನು ಜಸ್ಟ್ ಐ ಆಮ್ ಗೋಯಿಂಗ್ ಟು ಐಡೆಂಟಿಫೈ ಮೈ ಸೆಲ್ಫ್. ನಾನು ಏನ್ ಮಾಡ್ತಾ ಇರ್ತೀನಿ ಅಂದ್ರೆ ಆ ಪಾತ್ರಗಳ ಜೊತೆಯಲ್ಲಿ ನನ್ನನ್ನು ನಾನು ಐಡೆಂಟಿಫೈ ಮಾಡಿಕೊಳ್ತಾ ಇರ್ತೇನೆ. ನನಗೆ ಕರ್ಣನನ್ನು ಕಂಡ್ರೆ ತುಂಬಾ ಇಷ್ಟ ಅಂತ ಕೆಲವರು ಹೇಳ್ತಾರೆ, ನನಗೆ ಅರ್ಜುನನ ಕಂಡ್ರೆ ತುಂಬಾ ಇಷ್ಟ ಅಂತ, ಅಯ್ಯೋ ಭೀಷ್ಮನ ಪಾತ್ರ ಅದ್ಭುತವಾದದ್ದು ಅಂತಾರೆ. ಯಾಕೆ ಹಾಗ ಆಗ್ತದೆ ಅಂದ್ರೆ ನಮ್ಮ ಒಳ ಮನಸ್ಸಿನ ಒಳಗೆ ಎಲ್ಲೋ ಒಂದು ಚೂರು ಸಂಸ್ಕಾರ ಕರ್ಣನ ಸಂಸ್ಕಾರ ಪಡೆದುಕೊಂಡಿರ್ತದೆ, ಎಲ್ಲೋ ಒಂದು ಚೂರು ಸಂಸ್ಕಾರ ಭೀಷ್ಮನ ಸಂಸ್ಕಾರವನ್ನ ಪಡೆದುಕೊಂಡಿರ್ತದೆ. ಈ ಭರತ ಬಾಹುಬಲಿಯರ ಮುಖಾಮುಖಿಯಾದ ಸಂದರ್ಭದಲ್ಲಿ ಬಾಹುಬಲಿ ಹೇಳುವಂತಹ ಮಾತು ನನಗೆ ಯಾವತ್ತಿಗೂ ಕೂಡ ನನ್ನನ್ನ ಯಾವಾಗ್ಲೂ ಕೂಡ ಕಾಣ್ತಾ ಇರ್ತದೆ. ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಮಿ ಬಟಕಟ್ಕ ಮಂಡಲೋತ್ಪಲವನ ವಿಭ್ರಮತ್ ಭ್ರಮರಿ ಮನೋಹರಿಯಪ್ಪ ರಾಜ್ಯಲಕ್ಷ್ಮಿ ಅನ್ಬೇಕಾದ್ರೆ ಅಲ್ಲಿ ಬಾಹುಬಲಿಯ ಮನಸ್ಸಿನ ಸಂಸ್ಕಾರ ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ. ಸಾಹಿತ್ಯ ನನಗೆ ಆ ಸಂಸ್ಕಾರವನ್ನ ಕೊಡ್ತಾ ಇರ್ತದೆ. ಆ ಸಂಸ್ಕಾರವನ್ನ ಕೊಡುವ ಸಾಹಿತ್ಯ ಹೇಗಿರ್ಬೇಕು ಅಂತ ಹೇಳಿದ್ರೆ ಮನಸ್ಸನ್ನ ಅರಳಿಸುವ ಹಾಗೆ ಇರ್ಬೇಕು. ಆಗ ನಮ್ಮ ಕಾರ್ಯಕ್ರಮ ನಿರೂಪಕರು ಒಂದು ಮಾತು ಹೇಳ್ತಿದ್ರು, ಇವರಿಗೆ 60 ಆಗಿದೆ, ಆದ್ರೆ 60 ಅರಳುವ ವಯಸ್ಸು ಮರಳುವ ವಯಸ್ಸು ಅಂತ. ಅರಳು ಮರಳು ಅನ್ನುವಂಥದ್ದು ನೀಚಾರ್ಥದಲ್ಲಿ ಬಳಕೆ ಆಗತ್ತೆ, ಆದ್ರೆ ಅರಳಿದ್ದು ಮರಳುವುದ್ದು ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ವಿಶಾಲವಾದಂತಹ ಅರ್ಥದಲ್ಲಿ ಮನವರಿಕೆ ಆಗತ್ತೆ. ಯಾವಾಗ ಒಂದು ಸಾಹಿತ್ಯ ನಮ್ಮ ಮನಸ್ಸನ್ನ ಅರಳಿಸುತ್ತೆ, ಯಾವಾಗ ಒಂದು ಸಂಗೀತ ನಮ್ಮ ಮನಸ್ಸನ್ನ ಅರಳಿಸುತ್ತೆ, ಆಗ ಅದು ನಿಜವಾದ ಸಾಹಿತ್ಯ ಅಂತ ಅನಿಸ್ಕೊಳತ್ತೆ. ನೋಡಿ, ಒಂದ್ಸಲ ಅಕ್ಬರನ ಆಸ್ಥಾನದಲ್ಲಿ ಬಹಳ ಪ್ರಖ್ಯಾತವಾದಂತಹ ಒಬ್ಬ ಸಂಗೀತಗಾರ ಇದ್ದ. ಆ ಸಂಗೀತಗಾರನಿಗೆ ಎಂತಹ ಒಂದು ಸಂಗೀತದ ಒಂದು ಅಮಲು ಇತ್ತು ಅಂತ ಹೇಳಿದ್ರೆ ಅವನು ಹಾಡ್ತಾ ಕೂತ್ಕೊಂಡ ಅಂತ ಹೇಳಿದ್ರೆ ಅಕ್ಬರ್ ಗಂಟೆಗಟ್ಟಲೆ ಆ ಸಂಗೀತವನ್ನ ಆಸ್ವಾದಿಸ್ತಾ ಇದ್ನಂತೆ. ಒಂದ್ಸಲ ಅಕ್ಬರ್ಗೊಂದು ಹಾಡು ಕೇಳ್ತಾ 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 ಅವನಿಗೆ ತಡ್ಕೊಳಕ್ ಆಗ್ಲಿಲ್ಲ, ಹೇಳದ್ನಂತೆ, ವಾಹ್ ಎಂತಹ ಅದ್ಭುತವಾದ ಸಂಗೀತ ನೀನು ಹಾಡ್ತಾ ಇದೀಯಾ, ನಿನ್ನಂತಹ ಹಾಡುಗಾರ ಈ ಜಗತ್ತಿನಲ್ಲಿ ಮತ್ತೊಬ್ಬ ಇಲ್ಲ ಅಂತ. ಆಗ ಆ ಸಂಗೀತಗಾರ ಹೇಳದ್ನಂತೆ, ಮಹಾಪ್ರಭು ನೀವೇನೋ ನನ್ನ ಸಂಗೀತವನ್ನು ಕುರಿತು ಈ ಮೆಚ್ಚುಗೆಯ ಮಾತನ್ನ ಹಾಡ್ತಾ ಇದ್ದೀರಲ್ಲ, ಒಂದು ವೇಳೆ ನೀವು ನನ್ನ ಗುರುಗಳ ಹಾಡನ್ನ ಕೇಳಿದ್ರೆ ನಾ ಆ ಹಾಡಿನ ಮುಂದೆ ನನ್ನ ಹಾಡು ಎಷ್ಟು ಸಪ್ಪೆ ಅಂತ ತಮಗೆ ಗೊತ್ತಾಗತ್ತೆ ಅಂತ. ಅಕ್ಬರನಿಗೆ ಆಶ್ಚರ್ಯ ಆಗತ್ತೆ, ನೀನೇ ಇಷ್ಟು ಅದ್ಭುತವಾದ ಗಾಯಕ, ಆಗ ನಿನ್ನ ಗುರುಗಳು ಎಂತವ್ರು ಇರ್ಬೇಕು ಅವ್ರನ್ನ ಆಸ್ಥಾನಕ್ಕೆ ಕರೆಸು ಅಂತಾನೆ. ಆಗ ಆ ಸಂಗೀತಗಾರ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ, ನಮ್ಮ ಗುರುಗಳು ಹಾಗೆ ಎಲ್ಲೂ ಬರುವವರಲ್ಲ, ಸಾರ್ವಜನಿಕವಾಗಿ ಹಾಡುವ ಉದ್ದೇಶ ಮತ್ತು ಉತ್ಸಾಹ ಎರಡೂ ಕೂಡ ಅವರಿಗೆ ಇಲ್ಲ, ನಿಮಗೆ ಅವರ ಹಾಡು ಕೇಳಬೇಕು ಅಂತಿದ್ರೆ ನೀವೇ ಅವರ ಬಳಿಗೆ ಬರಬೇಕು ಅಂತಾನೆ. ಅಕ್ಬರನಿಗೆ ಈಗ ಒಂದು ಕುತೂಹಲ ಬರ್ತದೆ, ನೋಡೋಣ ಇವನ್ ಏನ್ ಹೇಳ್ತಾನೆ ಕೇಳೋಣ ಅಂತ ಹೇಳಿ ಇವನ್ ಜೊತೆ ಹೋಗ್ತಾನೆ. ಅದು ಊರ ಹೊರಗಿನ ಒಂದು ಪ್ರಶಾಂತವಾದಂತಹ ಒಂದು ನೆಲೆಯಲ್ಲಿ ಗುರು ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಬದುಕು ಮಾಡ್ತಾ ಇರ್ತಾನೆ. ಈ ಸಂಗೀತಗಾರ ಅಕ್ಬರನನ್ನ ಮುಂಜಾನೆಯ ಹೊತ್ತಿನಲ್ಲಿ, ಸೂರ್ಯ ಇನ್ನು ಹುಟ್ಟಿರೋದಿಲ್ಲ, ಆಗ ಅವನನ್ನ ಅಲ್ಲಿ ಕರ್ನ ಹೋಗ್ತಾನೆ, ಆಶ್ರಮದ ಹೊರವಲಿದ ಒಂದು ಮರದ ಹಿಂದೆ ನಿಲ್ಲಿಸ್ತಾನೆ. ಹೇಳ್ತಾನೆ, ಸ್ವಾಮಿ ಗುರುಗಳಿಗೆ ತೊಂದರೆ ಮಾಡಬೇಡಿ, ಸುಮ್ಮನೆ ಇಲ್ಲಿ ಕುತ್ಕೊಂಡು ಹಾಡು ಕೇಳಿ ಅಂತ. ಗುರು ಅಷ್ಟೊತ್ತಿಗೆ ಸೂರ್ಯೋದಯ ಆಗುವಷ್ಟೊತ್ತಿಗೆ ಮನೆಯಿಂದ ಹೊರಗೆ ಬರ್ತಾನೆ, ಕಟ್ಟೆ ಮೇಲೆ ಕುತ್ಕೊಳ್ತಾನೆ, ಪದ್ಮಾಸನ ಹಾಕಿ ಕುತ್ಕೋತಾನೆ, ಅರೆಕಣ್ಣು ಮುಚ್ಚಿದ್ದಾನೆ, ಹಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಎಷ್ಟು ಹೊತ್ತು ಹಾಡಿದ್ದ ಅನ್ನೋದು ಅವನಿಗಂತೂ ಗೊತ್ತಿರೋದಿಲ್ಲ, ಮೈ ಮರೆತು ಕೇಳುತ್ತಿದ್ದಂತ ಅಕ್ಬರನಿಗೂ ಕೂಡ ಅದು ಗೊತ್ತಿರೋದಿಲ್ಲ. ಸುಮಾರು 3-4 ತಾಸುಗಳು ಆ ಸಂಗೀತಗಾರ ಮೈ ಮರೆತು ಹಾಡ್ತಾನೆ. ಕೊನೆಯಲ್ಲಿ ಆತನ ಕಣ್ಣುಗಳಿಂದ ಧಾರಾಕಾರವಾಗಿ ಸಂತೋಷದ ನೀರು ಅನಂತ ಬಾಷ್ಪ ಬರ್ತಾ ಇರ್ತದೆ. ನಿಧಾನವಾಗಿ ಹಾಡು ಕೊನೆಯಾಗತ್ತೆ. ಅಕ್ಬರ್ ಓಡಿ ಹೋಗಿ ಆ ಗುರುವಿನ ಪಾದಕ್ಕೆ ಬೀಳ್ತಾನೆ. ಬಿದ್ದು ಹೇಳ್ತಾನೆ, ನಾನು ನನ್ನ ಶಿಷ್ಯನೇ ಜಗತ್ತಿನ ಶ್ರೇಷ್ಠವಾದಂತಹ ಸಂಗೀತಗಾರ ಅಂತ ತಿಳ್ಕೊಂಡಿದ್ದೆ, ಅವರ ಗುರುಗಳು ನೀವು, ಹಿಮಾಲಯದ ಮುಂದೆ ಒಂದು ಗುಡ್ಡವನ್ನು ನೋಡಿದಂತ ಅನುಭವ ಇವತ್ತು ನನಗೆ ಆಯ್ತು ಅಂತಾನೆ. ಆಮೇಲೆ ಶಿಷ್ಯನನ್ನ ಕೇಳ್ತಾನೆ,
ಇಂತ ಅದ್ಭುತ ಸಂಗೀತ ನಿನಗೆ ಯಾಕೆ ಬರಲಿಲ್ಲ ನೀನು ಅವರನ್ನ ನಿನ್ನ ಗುರು ಅಂತ ಹೇಳ್ತಿದ್ದೆಲ್ಲ ನಿನಗೆ ಯಾಕೆ ಬರಲಿಲ್ಲ ಅಂತಾರೆ ಶಿಷ್ಯ ಮಾರ್ಮಿಕವಾಗಿ ಉತ್ತರ ಕೊಡ್ತಾನೆ ಪ್ರಭುಗಳೇ ನಾನು ತಮ್ಮ ಆದೇಶಕ್ಕೆ ಒಳಪಟ್ಟು ನಿಮ್ಮ ಆಸ್ಥಾನದಲ್ಲಿ ನಿಮ್ಮ ಮೆಚ್ಚುಗೆಯನ್ನ ಪಡೆಯುವಂತ ಉದ್ದೇಶದಿಂದ ಹಾಡ್ತೇನೆ ನಾನು ಹಾಡುವುದು ನಿನಗಾಗಿ ನಾನು ಹಾಡುವುದು ಅಕ್ಬರ್ ಬಾದಶಾಹನಿಗಾಗಿ ನನ್ನ ಗುರು ಹಾಡುವುದು ಭಗವಂತನಿಗಾಗಿ ನೋಡಿ ಆ ಮಾತಿನ ಅಂತರವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳಿ ಯಾರೋ ಒಬ್ಬ ಮನುಷ್ಯನನ್ನು ತೃಪ್ತಿಪಡಿಸುವುದು ಇದೆಯಲ್ಲ ಅದು ಅತ್ಯಂತ ಕ್ಷುಲ್ಲಕವಾದದ್ದು ತೃಪ್ತಿ ಪಡಿಸಬೇಕು ಅಂತ ಹೇಳಿದ್ರೆ ಭಗವಂತನ ಮುಂದೆ ಕುಳಿತುಕೊಂಡು ಆ ಭಗವಂತನ ಧ್ಯಾನವನ್ನ ಮಾಡ್ತಾ ಭಗವಂತನ ಸನ್ನಿಧಾನದಲ್ಲಿ ಮೈಮರೆತು ನಾವು ಹಾಡುವ ಹಾಡಿದೆಯಲ್ಲ ಅದು ನಿಜವಾದ ಹಾಡು ಅಂತ ಅನಿಸಿಕೊಳ್ತದೆ ಅದು ನಿಜವಾದ ಸಂಗೀತ ಅಂತ ಅನಿಸ್ಕೊಳ್ತದೆ ಅಂತಹ ಸಂಗೀತವನ್ನು ಹಾಡ್ತಾ ಇದ್ದಾಗ ಕಲ್ಲು ಕರಗುತ್ತೆ ಅನ್ನುವಂತಹ ಮಾತು ನಾವು ಕೇಳಿದ್ದೇವೆ ಸರ್ಪಗಳು ಬಂದು ನರ್ತನವನ್ನ ಮಾಡ್ತದೆ ಅಂತ ಕೇಳಿದ್ದೇವೆ ಅಕ್ಕ ತಾಯಿ ಪಾಟೀಲ್ ರಾಮಾತನ ಹೇಳಿದ್ರು ಒಮ್ಮೆ ಅವರು ಹಾಡ್ತಾ ಇದ್ದಾಗ ಸರ್ಪ ಬಂದು ಅಲ್ಲಿ ಹೆಡೆ ಬಿಚ್ಚಿತ್ತು ಅಂತ ಸಂಗೀತದ ನಿಜವಾದ ತಾಕತ್ತು ಅದು ದುರಾದೃಷ್ಟವಶಾತ್ ನಮಗೆ ಅಕ್ಕ ತಾಯಿ ಪಾಟೀಲ್ರನ್ನ ಒಂದು 20-30 ವರ್ಷದ ಹಿಂದೆ ಅವರು ಹೇಗೆ ಹಾಡ್ತಾ ಇದ್ರು ಅಂತ ಕೇಳುವಂತ ಅವಕಾಶ ನಮಗೆ ಸಿಗಲಿಲ್ಲ ಆದ್ರೆ ಸಂಗೀತದ ನಿಜವಾದ ತಾಕತ್ತು ಅದು ಅಂತ ಒಂದು ಯಕ್ಷಗಾನದ ಕಲಾವಿದನನ್ನ ಗಮನಿಸಿ ಅವನು ಸ್ವತಃ ಓದು ಬರಹ ಬರುವಂತವನಲ್ಲ ಅನಕ್ಷರಸ್ಥನಾಗಿರ್ತಾನೆ ಆದ್ರೆ ಆತ ಒಮ್ಮೆ ರಂಗಕ್ಕಿಳಿದು ಮಾತನಾಡಲಿಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ ಆ ಸಂಸ್ಕಾರ ಅವನಲ್ಲಿ ಆಗಿರ್ತದೆ ಪ್ರತಿನಿತ್ಯ ಕೇಳಿದ ಆ ಬದುಕು ನೋಡಿದ ಬದುಕಿನ ಅನುಭವ ಅಷ್ಟು ದಟ್ಟವಾಗಿರ್ತದೆ ಆತ ಸರೀಸಾಗಿ ವಾಗ್ವಿವಾದಗಳ ಮೂಲಕವಾಗಿ ತನ್ನ ಪಾತ್ರವನ್ನ ಜನಗಳ ಮನಸ್ಸಿಗೆ ತಲುಪಿಸಿಬಿಡ್ತಾನೆ ಒಬ್ಬ ತಾಳೆ ಮೊದಲೇಕಾರ ಆ ತಾಳೆ ಮೊದಲೇನು ಅವನು ಮಾಡುವಾಗ ಅವನಿಗೇನು ಬಹಳ ದೊಡ್ಡ ವಿದ್ವಾಂಸ ಏನು ಆಗಿರುವುದಿಲ್ಲ ಆದ್ರೆ ಎಂತಹ ವಿದ್ವಾಂಸರು ಅವನ ಮುಂದೆ ತಲೆಬಗ್ಗಿಸುವ ಅಂತಹ ಒಂದು ವಾಕ್ಚಾತುರ್ಯವನ್ನ ಪಡೆದುಕೊಂಡಿರ್ತಾನೆ ಒಂದು ನಿಜವಾದ ಸಾಹಿತ್ಯ ಒಬ್ಬ ನಿಜವಾದ ಮಾತುಗಾರ ಒಬ್ಬ ನಿಜವಾದ ಸಂಗೀತಗಾರ ಮಾಡುವ ಕೆಲಸ ಇದು ಎದುರು ಕುಳಿತು ಕೇಳುವವರ ಮನಸ್ಸನ್ನ ಅಪಹರಿಸಿ ಯಾರು ಸಮಯದ ಪರಿವೆ ಇಲ್ಲದೆ ಕೇಳುಗರನ್ನ ಹಿಡಿದಿಟ್ಟುಕೊಳ್ಳಬಲ್ಲರೋ ಅವರು ನಿಜವಾದಂತಹ ಮಾತುಗಾರರಾಗ್ತಾರೆ ಅವರು ನಿಜವಾದಂತಹ ಹಾಡುಗಾರರಾಗ್ತಾರೆ ಅವರು ನಿಜವಾದ ಕವಿಯಾಗ್ತಾರೆ ಅವರು ನಿಜವಾದ ಕಲಾವಿದರಾಗ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಹಾಡಿನ ಶಕ್ತಿ ಎಂಥದ್ದು ಅಂತ ನಾವು ತಿಳ್ಕೊಳ್ಬೇಕು ತೀರಾ ಸಾಮಾನ್ಯ ಅಂತ ಅನ್ನಿಸಬಹುದಾದಂತಹ ಒಂದು ಸಾಹಿತ್ಯವನ್ನ ಈಗ ನಮ್ಮ ಜಯಶ್ರೀ ಅಂತವ್ರ ಕೈನಲ್ಲೋ ಅಥವಾ ಸ್ನೇಹಶ್ರೀ ಅಂತವ್ರ ಕೈನಲ್ಲೋ ಅಥವಾ ನಮ್ಮ ನಿರೀಕ್ಷಾ ಅಂತವ್ರ ಕೈನಲ್ಲೋ ಕೊಟ್ರೆ ಅವರು ಹಾಡ್ತಾ ಇದ್ರೆ ಬಹುಶಃ ಹಾಡುವವನಿಗೆ ಆ ಹಾಡು ಕೇಳ್ತಾ ಇದ್ದಾಗ ಬರೆದವನಿಗೆ ಅನ್ಸ್ಬಿಡ್ತಿದ್ದು ನಾನೇ ಬರ್ದದ್ದ ಅಂತ ಯಾಕೆಂದ್ರೆ ಯಾವುದೋ ಒಂದು ಹಂತದಲ್ಲಿ ನಾವು ನೆನಪಿಟ್ಕೊಳ್ಬೇಕಾದದ್ದು ಸಂಗೀತಕ್ಕೆ ಭಾಷೆಯ ಹಂಗು ಇರೋದಿಲ್ಲ ಮೇಲ್ನೋಟಕ್ಕೆ ಸಂಗೀತ ಏನ್ ಮಾಡುತ್ತಂದ್ರೆ ಒಂದು ಸಾಹಿತ್ಯವನ್ನ ಸ್ವೀಕರಿಸುತ್ತೆ ಭಾಷೆಯನ್ನ ಸ್ವೀಕರಿಸುತ್ತೆ ಆದ್ರೆ ಸಂಗೀತ ನಿಜವಾದ ಸಂಗೀತ ಏನ್ ಮಾಡುತ್ತೆ ಅಂದ್ರೆ ಭಾಷೆ ಮತ್ತು ಸಾಹಿತ್ಯ ಎರಡರ ಹಂಗನ್ನು ಮೀರಿ ಅದು ಬೆಳೆಯುವ ಸಾಮರ್ಥ್ಯವನ್ನ ಪಡೆದುಕೊಂಡಿದೆ ಕೇವಲ ಆಲಾಪನೆಗಳನ್ನ ಮಾಡ್ತಾ ಮಾಡ್ತಾನೆ ಓದು ಕೇಳುಗರನ್ನ ಗಂಟೆಗಟ್ಟಲೆ ಸಂಮೋಹನಕ್ಕೆ ಒಳಪಡಿಸುವಂತಹ ಭೀಮಸೇನ್ ಜೋಶಿಯವರ ಅಥವಾ ಸುಬ್ಬಲಕ್ಷ್ಮಿಯವರ ಹಾಡುಗಳನ್ನ ನಾವೆಲ್ಲ ಕೇಳಿದ್ದೇವೆ ಕ್ಯಾಸೆಟ್ಗಳ ಮೂಲಕವಾಗಿ ಕೇಳಿದ್ದೇವೆ ಒಂದು ಅಂದ್ರೆ ಆ ಮಾತಿನ ಅರ್ಥ ಇಷ್ಟನೆ ಸಂಗೀತಕ್ಕೆ ಸಾಹಿತ್ಯದ ಸಾಹಿತ್ಯರಿಗೆ ಬೇಕು ಅಥವಾ ಬೇಡುವು ಅಂತ ಕೇಳಿದ್ರೆ ಇದ್ರೆ ಒಳ್ಳೇದು ಅದರಲ್ಲೂ ಒಂದು ಉತ್ತಮವಾದಂತಹ ರಚನೆ ಉತ್ತಮವಾದ ಸಾಹಿತ್ಯ ಇದ್ರೆ ಅದು ನಿಜಕ್ಕೂ ಚೆನ್ನಾಗಿರ್ತದೆ ಕೇಳುಗನನ್ನ ಮೈಮರೆಸುತ್ತೆ ಆದ್ರೆ ಯಾವುದೋ ಒಂದು ಹಂತ ದಾಟಿದಂತ ಒಬ್ಬ ಸಂಗೀತಗಾರನಿಗೆ ಸಾಹಿತ್ಯದ ಅಗತ್ಯವೂ ಕೂಡ ಇಲ್ಲ ಕೇವಲ ಆಲಾಪನಗಳಲ್ಲಿಯೇ ಆತ ಗಂಟೆಗಟ್ಟಲೆ ಜನಗಳ ಮನಸ್ಸನ್ನ ಗೆಲ್ಲುವ ಸಾಮರ್ಥ್ಯವನ್ನ ಪಡೆದುಕೊಂಡಿರ್ತಾನೆ ಅಂತ ಈ ಹಿನ್ನೆಲೆಯನ್ನು ನಾವು ನೋಡಿದಾಗ ಸಾಹಿತ್ಯದ ಶಕ್ತಿ ಅದು ಸಾಹಿತ್ಯ ಜನಗಳನ್ನ ಆ ರೀತಿಯಲ್ಲಿ ಸೂಜಿಗಲ್ಲಿನ ಹಾಗೆ ತನ್ನ ಕಡೆಗೆ ಸೆಳೆದುಕೊಳ್ಳಬಲ್ಲ ಸಾಮರ್ಥ್ಯವನ್ನ ಪಡೆದುಕೊಂಡಿದೆ ಅಂತ ಭಾರತೀಯ ಸಾಹಿತ್ಯವನ್ನ ಗಮನಿಸಿ ಈ ಭಾರತೀಯ ಸಾಹಿತ್ಯವನ್ನ ಆ ಸಂಗೀತವನ್ನ ನಾವು ಗಮನಿಸಿದಾಗ ಅದು ಕರ್ನಾಟಕ ಸಂಗೀತ ಬೇಕಾದರೂ ಆಗ್ಲಿ ಹಿಂದೂಸ್ತಾನಿ ಸಂಗೀತ ಬೇಕಾದರೂ ಆಗ್ಲಿ ಅದನ್ನ ಕೇಳ್ತಾ 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 ಇದ್ದಾಗ ನಾವು ಮೈಮರೆತು ಹೋಗ್ತೇವೆ ನಮ್ಮ ಇಡೀ ದೇಹ ನಿಶ್ಚಲವಾಗಿ ಹೋಗುತ್ತೆ ನಮ್ಗೆ ಅಷ್ಟೇ ಸುಮ್ಮನೆ ಕೂತ್ಕೊಂಡು ಕೇಳೋದಷ್ಟೇ ನಮ್ಮ ಕೆಲಸ ಆಗಿರ್ತದೆ ನಮ್ಮ ಮನಸ್ಸು ಅರಳಿ ಹೋಗ್ತಾ ಇರ್ತದೆ ನಾನು ಈ ಹೋಲಿಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿಯೋ ಇರುವ ಗೊತ್ತಿಲ್ಲ ಅದೇ ಪಾಶ್ಚಾತ್ಯ ಸಂಗೀತವನ್ನು ಗಮನಿಸಿ ಅದು ನಮ್ಮ ಮನಸ್ಸನ್ನು ಉದ್ರೇಕಗೊಳಿಸುತ್ತೆ ನಮ್ಮ ಕೈಕಾಲುಗಳನ್ನ ಹುಚ್ಚದ ಹಾಗೆ ಕುಣಿಸುವ ರೀತಿಯಲ್ಲಿ ವ್ಯವಸ್ಥೆ ಮಾಡುತ್ತೆ ಸುಮ್ ಸುಮ್ಮನೆ ಏನೇನೋ ನಾವು ಚಿತ್ರ ವಿಚಿತ್ರ ಭಾವಭಂಗಿಗಳನ್ನ ಅಭಿನಯಿಸ್ತಾ ಹೋಗ್ತೇವೆ ನಿಜವಾದ ಸಂಗೀತ ಮನಸ್ಸನ್ನ ಅರಳಿಸ್ಬೇಕು ನಿಜವಾದ ಸಂಗೀತ ಮನಸ್ಸನ್ನ ಬೆರಳಿಸ್ಬೇಕು ಅಂತ
ಹಿನ್ನೆಲೆಯಲ್ಲಿ ಸಂಗೀತ ಒಬ್ಬ ಅನಕ್ಷರಸ್ಥನನ್ನು ಹಿಡಿದಿಟ್ಟುಕೊಳ್ಳಬಲ್ಲ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಅಂತ ಹೇಳಿದಾಗ ಸಂಗೀತಕ್ಕೆ ಇರುವಂತ ನಿಜವಾದ ತಾಕತ್ತು ಏನು ಅನ್ನುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬರ್ತಾರೆ. ಬಹುಶಃ ನನಗಂತೂ ಅನಿಸುತ್ತೆ ಹಾಡದೇ ಇರುವವನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ. ಎಲ್ರಿಗೂ ಹಾಡು ಹೇಳಕ್ಕೆ ಇಷ್ಟ ಇರ್ತದೆ, ಎಲ್ಲರೂ ಹಾಡ್ತಾರೆ. ನನ್ನಂತವರು ಬಹುತೇಕ ಶೇಕಡ 99% ಜನ ಬಾತ್ರೂಮ್ ಸಿಂಗರ್ಸ್ ಅಂತ ಅನಿಸ್ಕೊಂಡಿರ್ತೇವೆ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಮ್ಮ ಮನಸ್ಸಿಗೆ ಖುಷಿಯಾದಂಗೆ ನಾವು ಹಾಡ್ತಾ ಇರ್ತೇವೆ. ಆದ್ರೆ ನಿಜವಾಗಿ 4 ಜನಗಳ ಮುಂದೆ ಹಾಡುವುದಕ್ಕೂ ಒಂದು ಎದೆಗಾರಿಕೆ ಬೇಕು. ನಿಜಕ್ಕೂ ಕೂಡ ಜನಗಳನ್ನ ಅಹುದಹುನು ಎನ್ನುವಂತೆ ಕೇಳಿಸುವ ಹಾಡುಗಾರಿಕೆಯ ತೂಗುವ ತಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಸಂಗೀತಗಾರನಲ್ಲಿ ನಿಜವಾದಂತ ಒಂದು ಪರಿಶ್ರಮ ಬೇಕು, ಒಂದು ಪ್ರತಿಭೆ ಬೇಕು, ಒಂದು ಸಾಮರ್ಥ್ಯ ಬೇಕು, ಸತತವಾದ ಅಭ್ಯಾಸ ಬೇಕು. ಗಂಟೆಗಟ್ಟಲೆ ಕುಳಿತುಕೊಂಡು ಹಾಡುಗಾರರು ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ. ನಮ್ಮ ಕೆಲಸ ಅವರ ಹಾಡುಗಳಿಗೆ ಕಿವಿ ಕೊಡೋದಷ್ಟೇ ಮಾತ್ರ ಆಗಿರ್ತದೆ. ಪ್ರಸ್ತುತ ಈ ಒಂದು ವಿಚಾರಕ್ಕೆ ನಾನು ಇವತ್ತಿನ ಒಂದು ವಿಚಾರಕ್ಕೆ ನಾನು ಬರೋದಾದ್ರೆ, ನಮ್ಮಲ್ಲಿ ಬಹಳ ಹಿಂದೆ ಮೊದಲು ನಾವೇನ್ ಮಾಡಿದಂತೆ ಶ್ರುತ ಕಾವ್ಯ ಅಂತ ಒಂದು ಗಣವನ್ನ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಕೇವಲ ಕಾವ್ಯಗಳನ್ನ ಕವಿತೆಗಳನ್ನ ಸ್ವರಚಿತ ಕವಿತೆಗಳನ್ನ ಹಾಕಿಕೊಂಡು ಅದನ್ನ ಕೇಳುವಂತ ಒಂದು ಗಣ ಮತ್ತೆ ಅಲ್ಲಿ ಹಾಡುವವರು ಯಾರು ಇಲ್ಲ. ಒಂದಷ್ಟು ಕವಿತೆಗಳನ್ನ ನಾವೆಲ್ಲ ಬರೆದು ಹಾಕ್ತಾ ಇದ್ವಿ. ಅದರೊಳಗೂ ಕೂಡ ಇವರು ಈ ನಿರಂಜನ್ರಂತವ್ರ ನಿರಂತರವಾಗಿ ಕವಿತೆಗಳನ್ನು ಬರೆಯುವಾಗ ಸ್ವತಃ ನಾನು ಕವಿಯಲ್ಲ, ನಾನು ಇವತ್ತು ಬಹಳ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಮುಂದೆ ಒಪ್ಪಿಕೊಳ್ತೇನೆ, ನಾನು ಕವಿಯಲ್ಲ. ಆದ್ರೆ ಇವರೆಲ್ಲ ಬರೆಯುವಾಗ ಬರೀತಾ ಇರ್ತಾರೆ, ಓದ್ತಾ ಓದ್ತಾ ಇದ್ದಾಗ ನನಗೂ ಬರಿಬೇಕು ಅಂತ ಅನ್ಸಿ ನಾನು ಆ ತರ ಹುಚ್ಚುಚ್ಚಾಗಿ ಕವಿತೆಗಳನ್ನ ಬರ್ದೆ. ಇದು ಈ ಒಂದು ಗಣ ಒಂದು ಸೀಮಿತವಾದ ಅರ್ಥದಲ್ಲಿ ಒಂದು ಕವಿಗಳನ್ನ ಕಟ್ಟುವ ಗಣವಾಗಿ ಅದ್ ಕೆಲಸವನ್ನ ಮಾಡ್ತಾ ಇದೆ. ಕವಿಗಳನ್ನ ಕಟ್ಟುವುದು ಬೇರೆ, ಆದ್ರೆ ಅದನ್ನ ಜನಗಳಿಗೆ ತಲುಪಿಸುವ ಕ್ರಿಯೆ ಇದೆಯಲ್ಲ, ಬಹಳ ಮಹತ್ತರವಾದದ್ದು. ಜಿನಗಾನ ಸುಧ ಪ್ರಾರಂಭ ಆದಾಗ ಅದರ ಉದ್ದೇಶ ಇದ್ದಿತ್ತು ಹೀಗೆಯೇ, ಅಲ್ಲಿ ಹಾಡುಗಾರರು ಸೃಷ್ಟಿಯಾಗಬೇಕು ಅನ್ನುವಂಥದ್ದು. ಈ ಹಾಡುಗಾರರು ಸೃಷ್ಟಿ ಆದಾಗ ಏನಾಗುತ್ತೆ ಅಂದ್ರೆ, ಕವಿ ಬರೆದ ಕವಿತೆ 4 ಜನಗಳ ಕಿವಿಗೆ ಬಿಳಿದು ಓದಿಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಹಾಡಿದಾಗ ಅದನ್ನ 100 ಜನ ಕೇಳ್ತಾರೆ, ಅದು ಹೆಚ್ಚು ಹೆಚ್ಚು ಜನಗಳನ್ನ ಅದು ತಟ್ಟುವುದಕ್ಕೆ ಅದು ಸಾಧ್ಯ ಆಗುತ್ತೆ ಅಂತ. ಆ ಹಂತದಲ್ಲಿ ನಾನು ನೆನಪಿಟ್ಕೊಳ್ಳೇಬೇಕಾದ ಇಬ್ಬರು ಹೆಸರುಗಳು, ಒಂದು ಜಯಶ್ರೀ ಅವ್ರದ್ದು, ಮತ್ತೊಂದು ನಿರೀಕ್ಷಾ ಅವ್ರದ್ದು. ಆ ನಂತರ ಈ ಮಹಾವೀರ್ ಪ್ರಸಾದ್ ಅವರು ಯಕ್ಷಗಾನೀಯ ಹಿನ್ನೆಲೆಯಲ್ಲಿ ಬಹಳ ಚೆನ್ನಾಗಿ ಹಾಡ್ತಾರೆ. ಸ್ವತಃ ನಮ್ಮ ನಿರಂಜನರು ಹಾಡ್ತಾರೆ. ಹಾಡುಗಾರರ ಪಟ್ಟಿ ನಮ್ಮಲ್ಲಿ ಬೇಕಾದಷ್ಟು ಜನ ಇದೆ. ಆ ಒಂದು ಗುಂಪಿನಲ್ಲಿ ಬರೆಯುವವರಿಗಿಂತ ಹಾಡುವವರ ಸಂಖ್ಯೆಯೇ ಜಾಸ್ತಿ. ಒಬ್ಬರು ಒಂದು ಕವಿತೆ ಬರೆದ 4 ಜನ ಹಾಡುಗಾರರು ಒಂದೊಂದು ಒಂದೇ ಹಾಡನ್ನ ಹಾಡ್ತಾರೆ. ಬೇರೆ ಬೇರೆ ಡಿಫ್ರೆಂಟ್ ಆದ ಸ್ವರವನ್ನ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಹಾಡ್ತಾ ಹೋಗ್ತಾರೆ. ಅದನ್ನ ಕೇಳೋದಕ್ಕೂ ನಮಗೂ ಒಂದು ಖುಷಿ ಆಗತ್ತೆ. ಈಗ ಏನಾಗ್ತಾ ಇತ್ತು ಅಂದ್ರೆ, ಇಷ್ಟು ದಿನ ಈ ಗ್ರೂಪ್ ಅನ್ನುವಂಥದ್ದು ಒಂದು ಸೀಮಿತ ಸಂಖ್ಯೆ, ಒಂದು 250 ಜನ ಅಲ್ಲಿ ಇದ್ರು, ಶ್ರುತ ಕಾವ್ಯದಲ್ಲಿ ಒಂದಷ್ಟು ಜನ ಇದ್ರು. ಇದು ಅಲ್ಲಿ ಹಾಡಿ ಅಲ್ಲೇ ಮರೆತು ಹೋಗುವಂತ ಒಂದು ಅಪಾಯವೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ನನ್ನ ಮನಸ್ಸಿಗೊಂದು ಬಂದಿತ್ತು ಏನು ಅಂತ ಹೇಳಿದ್ರೆ, ಇದನ್ನ ನಾವು ಲಿಖಿತ ರೂಪದಲ್ಲಿ ದಾಖಲೆ ಮಾಡಬೇಕು ಅಂತ. ಆ ನನ್ನ ಮನಸ್ಸಿನ ಭಾವನೆಗಳನ್ನ ನಾನು ಹಂಚಿಕೊಂಡಾಗ ಎಲ್ಲ ಎರಡೂ ಗಣಗಳ ನಮ್ಮ ಸದಸ್ಯರುಗಳು ಬಹಳ ಸಂತೋಷವಾಗಿ ಅದಕ್ಕೆ ಬೆಂಬಲವನ್ನು ಕೊಟ್ಟರು. ನೋಡುತ್ತೆ ಸುಮಾರು 65,000 ರೂಪಾಯಿಗಳಷ್ಟು ಹಣ ಸಂಗ್ರಹ ಆಯಿತು. ಸುಮಾರು 35 ಜನ ಕವಿಗಳ ಒಂದು ಕವಿತಾ ಸಂಕಲನವನ್ನ ನಾವು ಪ್ರಕಟ ಮಾಡ್ಲಿಕ್ಕೆ ಹೊರಟ್ವಿ. ನಾವು ಈಗಾಗಲೇ ಪುಸ್ತಕ ಮುದ್ರಣ ಅಂತಿಮ ಹಂತದಲ್ಲಿದೆ. ಈ ಕೋವಿಡ್ ಗಲಾಟೆ ಇಲ್ಲದೆ ಇಷ್ಟಕ್ಕಾಗಲೇ ಅದು ಬಿಡುಗಡೆ ಆಗ್ತಾ ಇತ್ತು. ಸುಮಾರು 200 ಹೆಚ್ಚು ದಿನ ಗೀತೆಗಳು ಆ ಕವಿತೆಯಲ್ಲಿ ಇದೆ, ಆ ಪುಸ್ತಕದಲ್ಲಿ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಕವಿಗಳು ಈ ಒಂದು ಪುಸ್ತಕ ಬರ್ಲಿಕ್ಕೆ ಸಹಾಯಕರಾಗಿದ್ದಾರೆ. ಸುಮಾರು 35 ಜನ ಕವಿಗಳಿಂದ ಸುಮಾರು 200 ಹೆಚ್ಚು ಕವಿತೆಗಳು ಈಗ ಆ ಸಂಗ್ರಹದಲ್ಲಿ ಅಲ್ಲಿ ಬಂದಿದೆ. ಇದು ಜಿನಗಾನ ಮತ್ತು ಶ್ರುತ ಕಾವ್ಯ ಎರಡೂ ಗಣಗಳು ಸಾಧಿಸಿರುವಂತ ಒಂದು ಸಾಧನೆ ಅಂತ ನಾನು ತಿಳ್ಕೊಳ್ತೇನೆ. ಈಗ ನಮ್ಮ ಹಾಡುಗಾರರಿಗೆ ಅದಕ್ಕೆ ರೆಡಿಮೇಡ್ ಆಗಿ ಒಂದಷ್ಟು ಸ್ಟಫ್ ನಿಮಗೆ ಸಿಗ್ತಾ ಇದೆ. ನಿಮ್ಮ ಗಣದಲ್ಲಿಯೇ ಇರುವ ಕವಿಗಳು ಬರೆದಿರುವ ಸುಮಾರು 200 ಕವಿತೆಗಳು ನಿಮ್ಮ ಮುಂದೆ ಇರ್ತದೆ, ಅದು ಪುಸ್ತಕ ರೂಪದಲ್ಲಿ ಬರ್ತದೆ. ದಯವಿಟ್ಟು ಈ ಎಲ್ಲ ಕವಿಗಳ ಕವಿತೆಗಳನ್ನ ನೀವು ಫೇಸ್ಬುಕ್ ಮೂಲಕವಾಗಿ ಪ್ರಚಾರದಲ್ಲಿ ತನ್ನಿ. ಜಿನಭಕ್ತಿ ಗೀತೆಗಳು ಎಷ್ಟರ ಮಟ್ಟಿಗೆ ಪ್ರಚಾರ ಆಗ್ತದೆಯೋ ಅಷ್ಟರ ಮಟ್ಟಿಗೆ ಅಪರೋಕ್ಷವಾದ ರೀತಿಯಲ್ಲಿ ಧರ್ಮದ ಪ್ರಚಾರ ಆಗ್ತಾ ಇರ್ತದೆ. ಎಲ್ಲಿ ಧರ್ಮದ ಪ್ರಚಾರ ಆಗ್ತಾ ಇರ್ತದೆಯೋ ಕೇಳುಗರ ಮನಸ್ಸಿನಲ್ಲಿ ಧರ್ಮದ ಒಂದು ಶ್ರದ್ಧೆಯನ್ನು ಅದು ಉಂಟು ಮಾಡ್ತಾ ಇರ್ತದೆ, ಧರ್ಮದ ಆಸಕ್ತಿಯನ್ನು ಉಂಟು ಮಾಡ್ತಾ ಇರ್ತದೆ, ಒಂದಷ್ಟು ಪುಣ್ಯ ಬಂಧವನ್ನು ಅದು ಸೃಷ್ಟಿ ಮಾಡ್ತಾ ಇರ್ತದೆ. ಹಾಗಾಗಿ ಈ ಹಾಡುಗಾರರು ಏನೆಲ್ಲ ನೀವು ಹಾಡ್ತಾ ಇದ್ದೀರಾ, ಈ ಹಾಡುಗಳು ಜನಗಳ ಮನಸ್ಸನ್ನ ಆ ರೀತಿ ಆವರಿಸ್ಕೊಳ್ಬೇಕು.
ಇದು ನಮಗೆ ಒಂದು ಸಂಸ್ಕಾರವನ್ನು ಕೊಡುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಯಾರೋ ನಾಲ್ಕು ಜನ ಕವಿಗಳು ಏನೋ ಬರೆದು ಅದು ಮೂಲಕ್ಕೆ ಹೋಗೋದಲ್ಲ, ಆ ನಾಲ್ಕು ಜನ ಕವಿ ಬರೆದಂತಹ ಕವಿತೆಗಳು 4,000 ಕಿವಿಗಳನ್ನು ತಲುಪಲಿಕ್ಕೆ ಮುಖ್ಯವಾದ ಕಾರಣ ಈ ಹಾಡುಗಾರರೇ ಆಗಿರ್ತಾರೆ. ಹಾಗಾಗಿ ಇವತ್ತು ಏನು ಫೇಸ್ಬುಕ್ ಮೂಲಕವಾಗಿ ಒಂದು ಹೊಸ ಒಂದು ಅಧ್ಯಾಯ ನಮ್ಮಲ್ಲಿ ಪ್ರಾರಂಭ ಆಗ್ತಾ ಇದೆ, ಇದಕ್ಕೆ ನಾವು ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು. ನಾವೆಲ್ಲರೂ ಕೂಡ ಇದರ ಒಂದು ಯಶಸ್ಸಿನ ಹಿಂದೆಲೆ ನಿಂತ್ಕೊಳ್ಬೇಕು. ಇವತ್ತು ನಿರಂಜನರು, ಮಹಾವೀರರು 4-5 ಜನ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾವು ಆ ಕೆಲಸವನ್ನ ಕಿರಿಯರ ಹೆಗಲಿಗೆ ದಾಟಿಸುವ ಸಂದರ್ಭ ಬಂದಾಗ ಮುಂದೆ ಯಾರೋ ಒಂದು ಪ್ರಶ್ನೆ ನಮ್ಮಲ್ಲಿ ಬರಬಾರದು. ಈ ಗಣ ಆ ರೀತಿಯಲ್ಲಿ ಬೆಳಿಬೇಕು, ಒಂದು ಕ್ರಿಯೇಟಿವ್ ಆಗಿ, ಒಂದು ಕನ್ಸ್ಟ್ರಕ್ಟಿವ್ ಆಗಿ ಬೆಳಿಬೇಕು. ಜಿನಗಾನ ಅನ್ನುವಂಥದ್ದು ನೋಡಿ, ಒಂದು ಕಾಲದಲ್ಲಿ ಗಣಧರರ ಮೂಲಕವಾಗಿ ತೀರ್ಥಂಕರರ ವಾಣಿ ಕಿವಿಯಿಂದ ಕಿವಿಗೆ ಹರಡಿಕೊಂಡು ಬಂತು. ಜನಗಳ ಸ್ಮರಣ ಶಕ್ತಿ ಚೆನ್ನಾಗಿದ್ದ ಕಾಲದಲ್ಲಿ ಬರೀ ಒಂದು ಕಿವಿ ಒಂದು ಸಾಕಾಕಿತ್ತು, ಒಬ್ರು ಹಾಡಿದನ್ನು ಮತ್ತೊಬ್ರು ಕಿವಿಲಿ ಕೇಳ್ಕೊಂಡು ನೆನಪಿಟ್ಕೊಳ್ತಾ ಇತ್ತು. ಸ್ಮರಣ ಶಕ್ತಿ ಕುಂಠಿತವಾಗುವ ಸಂದರ್ಭ ಬಂದಾಗ ಬರವಣಿಗೆ ಪ್ರಾರಂಭ ಆಯಿತು. ಬರವಣಿಗೆಯ ಯಾವುದೋ ಒಂದು ಹಂತದಲ್ಲಿ ಬದುಕಿನ ಸಂಕ್ರಮಣ ಕಾಲದಲ್ಲಿ ಓದೋದಕ್ಕೆ ನನಗೆ ಪುರ್ಸೊತ್ತಿಲ್ಲ ಅಂತ ಬಂದಾಗ ಆಗ ನಾವು ಹೊಸ ಹೊಸ ಅನ್ವೇಷಣೆಗಳನ್ನ ನಾವು ಮಾಡ್ತಾ ಹೋದ್ವಿ. ಇವತ್ತು ನಾವು ಜನಗಳನ್ನ ಹೇಗೆ ತಲುಪಬೇಕು? ಓದುಗರ ಸಂಖ್ಯೆ ನಿಜವಾದ ಅರ್ಥದಲ್ಲಿ ಕಡಿಮೆ ಆಗ್ತಾ ಇದೆ. ಆಗ ನಾವು ವಿಡಿಯೋಗಳ ಮೂಲಕ ತಲುಪ್ತಾ ಇದ್ದೇವೆ. ಒಡ್ಡಾರಾಧನೆಯನ್ನು ನಾನು ಈಗಾಗಲೇ ಮಾಡ್ತಾ ಇರೋದು ತಮಗೆಲ್ರಿಗೂ ಕೂಡ ಗೊತ್ತಿದೆ. ವಿಡಿಯೋಗಳ ಮೂಲಕವಾಗಿ ಒಡ್ಡಾರಾಧನೆಯನ್ನ ಜನಗಳಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದೆಲ್ಲೋ ದೂರದ ನಾರ್ವೆ ದೇಶದಲ್ಲಿ ಕುಳಿತುಕೊಂಡಂತಹ ಸೌರಭ್ ದಂಪತಿಗಳು ಇವತ್ತು ಅಲ್ಲಿ ಕುತ್ಕೊಂಡು ಜೈನ ಧರ್ಮದ ಕಥೆಗಳು, ಸಣ್ಣ ಸಣ್ಣ ಕಥೆಗಳ ಅನಿಮೇಷನ್ಸ್ಗಳ ಮೂಲಕವಾಗಿ ಜನಗಳಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೆಲ್ಲೋ ಇಂಗ್ಲೆಂಡ್ ಅಲ್ಲಿ ಕುತ್ಕೊಂಡಂತಹ ನವೀನ್ ಅಂತವ್ರು ಕುಳಿತುಕೊಂಡು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ವೆಬಿನಾರ್ಗಳ ಮೂಲಕ ಸಂಘಟಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆಲ್ಲೋ ದೂರದ ದೆಹಲಿಯಲ್ಲಿ ಕುಳಿತುಕೊಂಡಂತಹ ನಿರ್ಮಲ್ ಕುಮಾರ್ ಸೇಠಿ ಅಂತವರು, ಅಖಿಲ ಭಾರತೀಯ ದಿಗಂಬರ ಜೈನ ಮಹಾಸಮಿತಿ ಅಂತವರು ಕುಳಿತುಕೊಂಡು ದೇಶ ವಿದೇಶಗಳಲ್ಲಿ ಸೆಮಿನಾರ್ಗಳನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಜಿನ ಧರ್ಮದ ಸೇವೆಯ ಬೇರೆ ಬೇರೆ ಮಾರ್ಗಗಳು ಅಂತ ನಾವು ತಿಳ್ಕೊಳ್ಬೇಕು. ಒಂದು ಕಡೆ ಭಾಷಣ ಮಾಡೋದಲ್ಲ, ಒಂದು ಕಡೆ ಸಂಗೀತ ಹಾಡೋದಲ್ಲ, ಒಂದು ಕಡೆ ಬರೆಯೋದಲ್ಲ, ಒಂದು ಕಡೆ ಅಂದ್ರೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಹೇಳ್ತಾರೆ. ಜಿನ ಧರ್ಮವನ್ನ ಉಳಿಸಲಿಕ್ಕೆ ಬೇಕಾಗಿರುವಂತಹ ಈ ಒಂದು ಹೋರಾಟದಲ್ಲಿ ಈ ಸಾವಿರಾರು ನದಿಗಳು ಸೇರಿಕೊಂಡು ಅದರಷ್ಟಿಗೆ ಅದೇ ಬೇರೆ ಬೇರೆ ಹರಿದುಕೊಂಡು ಹೋಗೋದಲ್ಲ. ಈ ಎಲ್ಲ ನದಿಗಳು ಕೂಡ ನಮ್ಮ ಒಳಗೆ ಒಂದೇ ರೀತಿಯಲ್ಲಿ ಬರಿತಾ ಹೋಗ್ಬೇಕು. ಸಾವಿರಾರು ನದಿಗಳು ಸೇರಿ ಸಮುದ್ರವಾಗುವ ಹಾಗೆ ಜಿನ ಧರ್ಮದ ಈ ಒಂದು ಸೇವೆಯಲ್ಲಿ ಒಂದು ಕಡೆಯಿಂದ ಈ ನಮ್ಮ ಜಿನಗಾನ ಏನು ಒಂದು ಗ್ರೂಪ್ ಇದೆ, ಈ ಜಿನಗಾನ ಸುಧಾ ಎನ್ನುವಂತ ಈ ಗ್ರೂಪ್ ಆ ಹೋರಾಟದ ಸಾಗರಕ್ಕೆ ಜಿನ ಧರ್ಮವನ್ನ ಬೆಳೆಸುವ, ಜಿನ ಧರ್ಮಕ್ಕೆ ಪ್ರಭಾವವನ್ನು ಉಂಟು ಮಾಡುವಂತಹ ಆ ಒಂದು ಕಾರ್ಯದಲ್ಲಿ ತಾವು ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಕೈಯನ್ನು ಜೋಡಿಸ್ತಾ ಹೋಗ್ಬೇಕು. ತನ್ಮೂಲಕವಾಗಿ ಕರ್ನಾಟಕದಲ್ಲಿ ಜೈನ ಧರ್ಮ ಏನೊಂದು ಸಾಧನೆಯನ್ನ ಮಾಡ್ತಾ ಇದೆ. ಹಲವು ಗ್ರೂಪ್ಗಳು ನಮ್ಮಲ್ಲಿ ಇದೆ. ಕರ್ನಾಟಕದಲ್ಲಿ ಜೈನ ಧರ್ಮ ಇದೆ, ಕರ್ನಾಟಕದ ಜೈನ ಜಾಗೃತಿ ಇದೆ, ಬೇರೆ ಬೇರೆ ಗ್ರೂಪ್ಗಳಿವೆ, ಗಂಧಕುಟಿ ಇದೆ. ಈ ಎಲ್ಲ ಗ್ರೂಪ್ಗಳ ಅಂತಿಮವಾದಂತ ಉದ್ದೇಶ ಜಿನ ಧರ್ಮವನ್ನ ಬೆಳಗಿಸುವಂತದ್ದೇ ಆಗಿರ್ತದೆ ಅಂತ. ಬೆಳಗುವೆನಿಲ್ಲಿ ಜಿನಾಗಮಮಂ, ನಾನು ಇಲ್ಲಿ ಜಿನಾಗಮವನ್ನ ಬೆಳೆಸ್ತೇನೆ ಎನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನ ಹಿನ್ನೆಲೆಯಲ್ಲಿ ಒಂದು ಭಾವನೆಯಾಗಿ ಮಡುಗಟ್ಟಿ ನಿಂತಿದ್ದಾಗ ಹೋರಾಟದ ಈ ಸಾಗರದಲ್ಲಿ ಜಿನ ಧರ್ಮ ಉಜ್ವಲವಾಗಿ ಬೆಳಗುತ್ತೆ. ಆ ರೀತಿ ಬೆಳಗಲಿ ಎನ್ನುವಂತ ಆಶಯದೊಂದಿಗೆ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮೋ ಸಿದ್ಧಾರ್ಣ.